ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೇರಳ ಗಡಿ ಭಾಗದಲ್ಲಿ ಸಾಲೆತೂರು ಗ್ರಾಮದ ವಾಲ್ತಾಜೆ ಪರಂಬೂಕು ಹೊಳೆಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೆಸುತ್ತಿದ್ದ ಸ್ಥಳಕ್ಕೆ ವಿಟ್ಲ ಪೊಲೀಸರು ದಾಳಿ ನಡೆಸಿ 10 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ। ಸಾಲೆತೂರು ಗ್ರಾಮದ ವಾಲ್ತಾಜೆ ಎಂಬಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಮರಳು ನಡೆಸಲು ತಯಾರಿ ನಡೆಸುತ್ತಿದ್ದ ಬಗ್ಗೆ ದಾಳಿ ನಡೆಸಲಾಗಿದೆ। ಈ ಸಂದರ್ಭ हिताची ड्रज्जिंग मेशीन ड्रम प्लास्टिक फुटबॉल कब्बिणद पाइप वशपडिसिकोंडिद्दारे। वशपडिसिकोंड एल्ल स्वत्तुगळ अंदाजु मौल्य 10 लक्ष रूपायि एंदु पोलीसरु तिळिसिद्दारे। प्रकरणवन्न कानूनु क्रमद बग्गे गणि मत्तु भूविज्ञान इलाखेगे हस्तांतरिसलागिदे।